ಕರ್ತನಾ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ದಿವಸದಲ್ಲಿ ಒಂದನೇ ಕರ್ತನು ಇವತ್ತು ಸಹ ನಿಮ್ಮನ್ನು ಆಶೀರ್ವದಿಸಲಿ ಈ ಡಿವೋಷನ್ ಮುಖಾಂತರ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ದೇವರು ನಿಮ್ಮ ಒಬ್ಬೊಬ್ಬರನ್ನು ನೋಡುವವರನ್ನು ಎಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ನಿಮ್ಮಲ್ಲಿ ಅನೇಕರು ವಿಜ್ಞಾಪನೆಗಳನ್ನು ತಿಳಿಸಿದ್ದೀರಾ ಮೆಸೇಜ್ ಕಳಿಸಿದ್ದೀರಾ ಮತ್ತು ಕಾಮೆಂಟಲ್ಲೂ ಬರೆದಿದ್ದೀರಾ ಖಂಡಿತವಾಗಿಯೂ ನಿಮಗೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ದೇವರು ನಿಮ್ಮನ್ನು ಖಂಡಿತ ಒಂದು ಬದಲಾವಣೆ ನಿಮ್ಮ ಬಾಳಲ್ಲಿ ಅದ್ಭುತವನ್ನು ಮಾಡುವವರಾಗಿದ್ದರೆ ಆಶೀರ್ವಾದ ಮಾಡೋರಾಗಿದ್ದಾರೆ ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ ಪದ್ಮಾನ್ನವರು ಸಿಸ್ಟರು ಸಹ ಒಬ್ಬರು ಕೋವಿಡ್ ನೈನ್ಟೀನ್ ಪಾಸಿಟಿವ್ ಅಂತ ಟೆಸ್ಟ್ ಮಾಡಿ ವೆಂಟಿಲೇ ಇಟ್ಟು ಅವರ ಫೋನ್ ಮಾಡಿ ಪ್ರಾರ್ಥನೆ ವಿಜ್ಞಾಪನೆ ತಿಳಿಸಿದಾಗ ಪಾಷ್ಟಪ್ಪ ಪ್ರಾರ್ಥನೆ ಮಾಡಿ ದೇವರನ್ನು ಬಿಡುಗಡೆ ಮಾಡಿದ್ದಾರೆ ಮಾರನೇ ದಿವಸನೇ ಬಿಡುಗಡೆ ಆಗಿದೆ ಅಂತ ಅವರು ಇಲ್ಲಿ ಕಮೆಂಟಲ್ಲಿ ಸಾಕ್ಷಿ ಬರೆದಿದ್ದಾರೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಇನ್ನು ನಿಮ್ಮಲ್ಲಿ ಯಾರಿಗಾದರೂ ಏನಾದರೂ ದೇವರು ಏನು ಅದ್ಭುತ ಮಾಡಿದ್ದಾರೆ ಏನು ಅತಿಶಯ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದನ್ನು ನೀವು ಸಾಕ್ಷಿ ಮುಖಾಂತರ ತಿಳಿಸಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ತಿಳಿಸಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಇದೆಲ್ಲದರಲ್ಲೂ ನಾವು ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋರಾಗಿದ್ದೇವೆ ಇವತ್ತಿನ ದಿವಸ ನಾವು ನೋಡುವಂಥ ಅತ್ಯಾಯ ಕೀರ್ತನೆಗಳ ಪುಸ್ತಕದಲ್ಲಿ ನೂರ ಹದಿನೊಂದನೇ ಅಧ್ಯಾಯದಲ್ಲಿಯೂ ಸಹ ಇದನ್ನೇ ನಾವು ನೋಡುವವರಾಗಿದ್ದು ಏನು ನೋಡ್ತೀವಿ ಅಂತಂದರೆ ದೇವರು ಮಾಡಿರುವಂಥ ಉಪಕಾರಗಳನ್ನು ಅಲ್ಲಿ ಅವರು ನೆನೆಸುವಂತೆ ಈ ಕೀರ್ತನೆ ಬರೆಯಲ್ಪಟ್ಟಿದೆ ದೇವರು ಏನು ಮಾಡಿದ್ದಾರೆ ಹೇಗೆ ಇಸ್ರಾವೆಲ್ಲರನ್ನು ಐಗುಪ್ತ ದೇಶದಿಂದ ಬಂಧನದಿಂದ ಬಿಡುಗಡೆ ಮಾಡಿ ಗುಲಾಮತನದಿಂದ ಬಿಡುಗಡೆ ಮಾಡಿ ದೇವರವ್ರನ್ನು ಹೇಗೆ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೆ ಹೇಗೆ ವಾಗ್ದಾನ ಮಾಡಿರುವಂಥ ದೇಶದಲ್ಲಿ ದೇವರವರನ್ನು ಕರ್ಕೊಂಡು ಹೋಗಿದ್ದಾರೆ ಎಂಬುದನ್ನು ನಾವು ಹೇಗೆ ನಡ್ಸ್ಕೊಂಡು ಹೋಗಿದ್ದಾರೆ ಏನು ಮಾಡಿದ್ದಾರೆ ಎಂಬುದನ್ನು ಇದರಲ್ಲಿ ನಾವು ಈ ಅತ್ಯಾಯದಲ್ಲಿ ನೋಡ್ತೀವಿ ಅದಕ್ಕೆ ಅಲ್ಲಿ ದೇವರಿಗೆ ಅವರು ಸ್ತೋತ್ರ ಮಾಡೋರಾಗಿದ್ದಾರೆ ಸ್ತುತಿಯನ್ನು ಸಲ್ಲಿಸೋರಾಗಿದ್ದಾರೆ ದೇವರ ನಾಮವನ್ನು ಮೈಮೆ ಪಡಿಸುವಂಥ ಒಂದು ಅತ್ಯಾಯವಾಗಿ ಇಲ್ಲಿ ನಾವು ಈ ನೂರ ಹದಿನೊಂದನೇ ಅತ್ಯಾಯದಲ್ಲಿ ನಾವು ನೋಡ್ತೇವೆ ನೋಡಿ ದೇವರು ಅದ್ಭುತ ಮಾಡಬೇಕಾದ್ರೆ ಯಾರಿಗೆ ನೋಡೋಕೆ ಇಷ್ಟ ಇಲ್ಲ ಅಲ್ಲಿ ಎಲ್ರಿಗೂ ನೋಡೋಕೆ ಇಷ್ಟ ಒಂದು ಅದ್ಭುತ ಮಾಡ್ತಾ ಇದ್ದಾರೆ ಒಂದು ಮೆರಕಲ್ ನಡೀತಾ ಇದೆ ಓಪನ್ ಆಗಿ ಮರಕಲ್ಲಿ ನಡೀತಾ ಇದೆ ಕುಂಟರು ನಡೀತಾ ಇದ್ದಾರೆ ಕೋಡೋರಿಗೆ ಕಣ್ಣು ಕಾಣ್ತಾ ಇದೆ ಕಿವುಡರಿಗೆ ಕಿವಿ ಕೇಳ್ತಾ ಇದೆ ಇದನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಎಲ್ಲರೂ ಬಯಸೋರಾಗಿದ್ದಾರೆ ಎಲ್ಲರೂ ಅದನ್ನು ಎದುರು ನೋಡೋರಾಗಿದ್ದಾರೆ ಅದೇ ರೀತಿಯೇ ಇಲ್ಲಿ ಈ ಕೀರ್ತನೆಯಲ್ಲಿ ದೇವರು ಮಾಡಿರುವಂಥ ಉಪಕಾರಗಳನ್ನು ದೇವರು ಮಾಡುವಂಥ ಅದ್ಭುತಗಳನ್ನು ನೋಡೋದಕ್ಕೆ ಅಲ್ಲಿ ಸಂತೋಷ ಪಡೋವರಾಗಿದ್ದಾರೆ ಉಲ್ಲಾಸ ಪಡುವವರಾಗಿದ್ದಾರೆ ದೇವರನ್ನು ಇಲ್ಲಿ ಸ್ತುತಿ ಮಾಡಿರಿ ಅಂತ ನಾವು ನೋಡ್ತೇವೆ ದೇವರನ್ನು ಏನಕ್ಕೆ ಸ್ತುತಿ ಮಾಡ್ತಾರೆ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ನೆನೆಸಿ ನಾವು ಸ್ತುತಿ ಮಾಡಬೇಕಾಗಿದೆ ದೇವರು ತುಂಬ ಒಳ್ಳೆಯವರಾಗಿದ್ದಾರೆ ಕರ್ತನ ತುಂಬ ಅದ್ಭುತವಂತವರಾಗಿದ್ದಾರೆ ಒಂದು ವೇಳೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿರೋದನ್ನು ನೀವು ನೆನೆಸಿ ಸ್ತುತಿ ಮಾಡ್ಬೋದು ಅಥವಾ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರುವುದನ್ನು ನೀವು ನೆನೆಸಿ ಸ್ತುತಿ ಮಾಡ್ಬೋದು ದೇವರು ನಿಮ್ಮ ಬಾಲಲ್ಲಿ ಒಂದು ಅದ್ಭುತ ನಿಮ್ಮ ಶರೀರದಲ್ಲಿ ಒಂದು ಅದ್ಭುತ ಮಾಡಿರ್ಬೋದು ನಿಮ್ಮ ಕ ನಿಮಗೆ ಕಾಯಿಲೆಯಿಂದ ಬಿಡುಗಡೆ ಮಾಡಿರೋದು ಅದನ್ನು ನೆನೆಸಿ ನೀವು ಸ್ತುತಿ ಮಾಡಿರಿ ಮತ್ತು ಕೆಲಸ ಇಲ್ಲದೇ ಇರೋ ಪ್ರಾರ್ಥನೆಯನ್ನು ಕೇಳಿ ಕೆಲಸ ಸಿಕ್ಕಿರೋದ್ರ ಬಗ್ಗೆ ಅದ್ರ ಬಗ್ಗೆಯೂ ನೀವು ಸ್ತುತಿ ಮಾಡಬಹುದು ನಿಮ್ಮ ವ್ಯಾಪಾರದಲ್ಲಿ ಎಲ್ಲರೂ ವ್ಯಾಪಾರ ಸರಿಯಾಗಿ ನಡೀತಿ ನಡೀತಾ ಇಲ್ಲದೆ ಇರುವಾಗ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅದಕ್ಕೂ ನೀವು ಸ್ತುತಿ ಮಾಡಬಹುದು ಈ ಥರ ದೇವರು ನಮ್ಮ ಬಾಲಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಇನ್ನೂ ಮಾಡಲಿಕ್ಕಿದ್ದಾರೆ ಅದನ್ನು ನಾವು ಎದ ನೋಡಬೇಕಾಗಿದೆ ಅದರ ಮೊದಲು ನಾವು ದೇವರು ನಮಗೆ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಾವು ಸ್ತುತಿ ಮಾಡಬೇಕಾಗಿದೆ ಸ್ತೋತ್ರ ಮಾಡಬೇಕಾಗಿದೆ ಈ ಅತ್ಯಾಯದಲ್ಲಿ ದೇವರು ಯೋಶುವನ ಕಾಲದಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ನಡೆದಂಥ ಕಾರ್ಯಗಳು ಯೋಶುವನನ್ನು ತನ್ನ ಸೈನಿಕರನ್ನು ಇಸ್ರಾವೇಲರನ್ನು ಹೇಗೆ ಅವರು ದೇವ್ನ ನಡೆಸ್ಕೊಂಡು ಹೋದರು ಹೇಗೆ ಅವರಿಗೆ ಅವ್ರಿಗೆ ಊಟ ಕೊಟ್ಟರು ಮಣ್ಣ ಕೊಟ್ಟರು ಇದು ಈ ಈ ರೀತಿಯಾದ ಕಾರ್ಯಗಳೆಲ್ಲ ನಾವು ನೋಡುತ್ತೇವೆ ಅಲ್ಲಿ ಅನ್ಯರು ಇದ್ದಂಥ ದೇಶವನ್ನು ದೇವರು ಇವರಿಗೆ ಸ್ಥಳವನ್ನು ಇವರಿಗೆ ಕೊಟ್ಟಿದ್ದಾರೆ ನೋಡಿ ಅಣ್ಣಿಯರು ಇರುವಂಥ ದೇಶ ಪಾಪಿಗಳು ಇರುವಂಥವರು ಅಂದರೆ ಅಣ್ಯರು ಅಂದರೆ ಬೇರೆ ಯಾರದ ದೇಶ ಸುಮ್ಮನೆ ತೆಗೆದು ಇವರು ಕೊಟ್ಟಿಲ್ಲ ಅಲ್ಲಿದ್ದಂಥ ಜನರು ಜನರು ಪಾಪದಲ್ಲಿ ಇದ್ದವರು ಅನ್ಯಾಯದಲ್ಲಿ ಭಯಂಕರವಾದ ಮೋಸವಾದಂಥ ದುಷ್ಟ ಮಾರ್ಗದಲ್ಲಿ ನಡೀತಿರುವಂಥವರು ಜನರನ್ನು ದೇವರು ಅವರಿಗೆ ಮನಸ್ಸಾಂತರ ಪಡೆಯುವಂಥ ತಿಳಿಸಿದ್ದಾರೆ ಅವರು ಮನಸ್ಸಾಂತರ ಪಡೆದೇ ಹೋಗಿ ದೇವರನ್ನು ತಿರಸ್ಕಾರ ಮಾಡಿರೋದ್ರಿಂದ ದೇವರ ಅವ್ರ ಭೂಮಿನ ಅವ್ರ ಜನಾಂಗನ ಸ್ಥಳವನ್ನು ಯೋಶುವನಿಗೆ ಆ ಹೆಸರಾವೆಲ್ಲರಿಗೆ ಅಲ್ಲಿ ಕೊಟ್ಟಿರೋದನ್ನು ನಾವು ಇದ್ದೀವಿ ಈ ರೀತಿ ದೇವರು ಹೇಗೆ ಅದ್ಭುತ ಮಾಡ್ತಾರೆ ಅಂತಂದರೆ ಭಯಂಕರವಾಗಿದೆ ಅಲ್ಲಿ ಅವರು ಬೀಜ ಬಿತ್ತಲಿಲ್ಲ ಯಾವುದೇ ಬೆಲೆಯನ್ನು ಬೆ ಬೆಳೆಯಲಿಲ್ಲ ಯಾವುದೇ ಧಾನ್ಯಗಳನ್ನು ಸೇರಿಸಲಿಲ್ಲ ಯಾವ ಸ್ಟೋರ್ ಹೌಸು ವೇರ್ ಹೌಸು ಗೌಡವನ್ನು ಕಟ್ಟಿಸಲಿಲ್ಲ ಯಾವುದನ್ನು ಕಟ್ಟದೇ ಇರುವಂಥವ್ರನ್ನು ದೇವರವ್ರಿಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಅಡವಿನಲ್ಲಿ ಅವ್ರು ಮಾಡುವಂಥ ಪ್ರಯಾಣ ಮಾಡುವಂಥ ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ಅವ್ರಿಗೆ ಮಣ್ಣವನ್ನು ಕೊಟ್ಟು ಪೋಷಣೆ ಮಾಡಿದ್ದಾರೆ ದೇವರಿಗೆ ಭಯಪಟ್ಟು ನಡೆಯುವುದರಿಂದ ದೇವರ ಮಾತಿನ ಮಾತಿಗೆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದರಿಂದ ದೇವ್ರವ್ರಿಗೆ ಬಂಡೆಯಿಂದ ಸಹ ನೀರು ಬರುವಂತೆ ಅವರು ದ ಅವ್ರ ದಾಹವನ್ನು ತೀರಿಸುವಂತೆ ದೇವರು ಈ ರೀತಿಯಾಗಿ ಎಲ್ಲ ಅದ್ಭುತ ಮಾಡಿದ್ದಾರೆ ಸೊ ಅದರಿಂದನೇ ಇಲ್ಲಿ ಅತ್ಯಾದದಲ್ಲಿ ದೇವರನ್ನು ಅವರು ಮೈಮೆ ಪಡಿಸೋರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಮೊದಲಿನ ವಚನದಲ್ಲಿ ನಾವು ನೋಡ್ತೇವೆ ಎಲ್ಲ ಜನರ ಮುಂದೆ ಅವರು ದೇವರ ನಾಮನ್ನು ಮಹಿಮೆ ಪಡಿಸೋರಾಗಿದ್ದಾರೆ ದೇವರನ್ನು ಸ್ತುತಿ ಮಾಡೋರಾಗಿದ್ದಾರೆ ಪ್ರೈವೇಟ್ ಆಗುವಲ್ಲ ಯಾರೋ ಒಂಟಿಯಾಗಿಯೂ ಅಲ್ಲ ಎಲ್ಲರ ಮುಂದೆ ಜನರ ಮುಂದೆ ನೀತಿವಂತರ ಮುಂದೆ ಪಬ್ಲಿಕ್ಕಾಗಿ ಓಪನ್ ಆಗಿ ಅವರು ದೇವರನ್ನು ಸ್ತುತಿಸಿರಿ ದೇವರನ್ನು ಕೊಂಡಾಡಿರಿ ದೇವರನ್ನು ಕೊಂಡಾಡುವಾಗ ದೇವರ ಜನರು ಸಹ ಸಂತೋಷ ಪಡುವವರಾಗಿದ್ದಾರೆ ದೇವರು ನಿಮಗೆ ಮಾಡಿರುವಂಥ ಉಪಕಾರಗಳನ್ನು ದೇವರು ನಿಮ್ಮ ಬಾಲಲ್ಲಿ ಮಾಡಿರುವಂಥ ಸಾಕ್ಷಿಗಳನ್ನು ನೀವು ನಮ್ಮೊಂದಿಗೆ ಹಂಚ್ಕೊಳ್ಳುವಾಗ ದೇವರ ನಾಮ ಮಹಿಮೆ ಪಡಿಸುವಂತೆ ಅದನ್ನು ಹಂಚ್ಕೊಳ್ಳುವಾಗ ನಾವು ಇತರರಿಗೆ ತಿಳಿಸುವಾಗ ಅನೇಕರು ಕೇಳುವವರು ಯಾರೆಲ್ಲ ಕೇಳುತ್ತಾರೋ ಅವರು ಸಹ ದೇವರ ನಾಮವನ್ನು ಸ್ತುತಿ ಮಾಡೋರಾಗಿದ್ದಾರೆ ಸ್ತೋತ್ರ ಮಾಡೋರಾಗಿದ್ದಾರೆ ಇದರ ಮುಖಾಂತರ ದೇವರಿಗೆ ಮಹಿಮೆಯನ್ನು ಬರುವಂಥದ್ದಾಗಿದೆ ಅದರಿಂದ ನೀವು ಸಹ ನೋಡ್ತಿರುವವರು ನಿಮ್ಮ ಬಾಲಲ್ಲಿ ದೇವ್ರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದ್ಭುತ ಏನು ಮಾಡಿದ್ದಾರೆ ಏನು ಅದಿಶ ಕಾರ್ಯ ಏನು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋದನ್ನು ಬರೆಯೋದಕ್ಕೆ ನಮಗೆ ತಿಳಿಸೋದಕ್ಕೆ ತಪ್ಪಬೇಡಿ ದಯವಿಟ್ಟು ನಮಗೆ ತಿಳಿಸಿ ಎಂಬುದಾಗಿ ಕೇಳ್ಕೊಳ್ತೇವೆ ಮತ್ತು ಅದರಲ್ಲಿ ಅನಂತರ ಆ ಕಡೆ ಹಾಗೆ ಕರಡೆ ಬರ್ತಿರಬೇಕಾದ್ರೆ ಆತನ ಕ್ರಿಯೆಗಳು ಆತನ ಕಾರ್ಯಗಳು ಮಹಿಮೆಯಾಗಿ ಇರುವಂಥದ್ದಾಗಿದೆ ಅದ್ಭುತವಾದಂಥ ಕಾರ್ಯಗಳನ್ನು ದೇವರು ಈ ಹೆಸರುವೆಲ್ಲ ಈ ಜನರ ಬಾಲಲ್ಲಿ ಮಾಡಿದ್ದಾರೆ ಅದು ತುಂಬ ದೊಡ್ಡದಾಗಿದೆ ತುಂಬ ತುಂಬ ದೊಡ್ಡದಾಗಿದೆ ದೇವರು ಉಳ್ಳ ದೇವರಾಗಿರೋದ್ರಿಂದ ಆತನು ಮಾಡುವುದು ಎಲ್ಲ ಕೆಲಸಗಳು ನೀತಿಯಾದಂಥ ಕೆಲಸಗಳೇ ಸರಿಯಾದದನ್ನೇ ಮಾಡೋವರಾಗಿದ್ದಾರೆ ಯಾವ ಯಾವಾಗಲೂ ದೇವರು ತಪ್ಪು ಮಾಡೋದಿಲ್ಲ ಅವ್ರು ಮಾಡೋದು ಎಲ್ಲವೂ ಸರಿಯಾಗಿದೆ ಅವರು ರೈಟೇ ಮಾಡೋರಾಗಿದ್ದಾರೆ ರಾಂಗ್ ಮಾಡದೇ ಇರುವಂಥ ದೇವರು ಅವರು ನೀತಿಯುಳ್ಳ ದೇವರಾಗಿದ್ದಾರೆ ಆತನು ತುಂಬ ವಿಶೇಷವಾದಂಥ ದೇವರಾಗಿದ್ದಾರೆ ಆ ದೇವರು ತನ್ನ ಜನರನ್ನು ನಡೆಸಬೇಕಾದ್ರೆ ಆ ಜನರು ಹೋಗಿ ಸೇರುವಂಥ ದೇಶಕ್ಕೆ ಸೇರೋಕ್ಕೆ ಮುಂಚೆಯೇ ಬೇರೆ ಅನ್ಯ ಜ ದೇಶಗಳಿಗೆ ಅನ್ಯ ಜನರಿಗೆಲ್ಲ ಗೊತ್ತಾಗ್ತಾಯಿದೆ ಈ ಜನರ ಇಸ್ರಾವೇಲರ ದೇವರು ಎಂಥವರು ಎಷ್ಟು ದೊಡ್ಡವರು ಎಂಥ ಭಯಂಕರವಾದವರು ಹೇಗೆಲ್ಲ ಅದ್ಭುತಗಳನ್ನು ಮಾಡಿದರೆ ಐಗುಪ್ತ ದೇಶದಲ್ಲಿ ಏನೆಲ್ಲ ಅದ್ಭುತಗಳನ್ನು ಮಾಡಿ ಬಲವಾದ ಹಸ್ತದಿಂದ ಅದ್ಭುತವಾದ ಹಸ್ತಗಳಿಂದ ದೇವರು ಇವರನ್ನು ಕರ್ಕೊಂಡು ಬಂದಿದ್ದಾರೆ ನಡೆಸಿದ್ದಾರೆ ಎಂಬುದನ್ನು ಜನರು ಅಲ್ಲಿ ಮಾತನಾಡ್ಕೊಳ್ತಾರೆ ಅದರಿಂದ ಇಸ್ರೋ ಎಲ್ಲರು ಇದ್ದಾರೆ ಅಂತಂದರೆ ಕೆಲವು ದೇಶದಲ್ಲಿ ಕೆಲವು ಕಡೆ ಸ್ಥಳಗಳಲ್ಲಿ ಏನಾಗ್ತಾ ಇದೆ ಜನರು ತುಂಬ ಭಯಪಡೋರಾಗಿದ್ದಾರೆ ಹೆದರವರಾಗಿದ್ದಾರೆ ಯಾಕಂದರೆ ಅವರ ದೇವರು ಆ ಜನರ ಜೊತೆಗೆ ಇದ್ದಾರೆ ಆ ದೇವರು ತುಂಬ ದೊಡ್ಡ ದೇವರು ಅಂದರೆ ಈ ದೇವ್ರ ಬಗ್ಗೆ ಕರ್ತನ ಬಗ್ಗೆ ಹೋನ ಬಗ್ಗೆ ಅನೇಕ ಜನರಿಗೆ ಏನು ಗೊತ್ತಾಗಿದೆ ಅಂತಂದರೆ ಇವರು ಭಯಂಕರವಾದ ದೇವರು ಅಂತ ಅಂದರೆ ದೇವರ ನಾಮ ಅಷ್ಟು ಫೇಮಸ್ ಆಗಿಬಿಡೈತೆ ಅಷ್ಟೊಂದು ಹರಡ್ಬಿಡೈತೆ ಅಷ್ಟೊಂದು ಎಲ್ಲ ಜನರಿಗೆ ಗೊತ್ತಾಗಿದೆ ನೋಡಿ ದೇವರು ಆ ವಾಗ್ದಾನ ಮಾಡಿ ಏನಂತ ವಾಗ್ದಾನ ಮಾಡಿದ್ರು ನಾನು ನಿನಗೆ ಮಗು ಕೊಡ್ತೀನಿ ನಿನ್ನ ಸಂತಾನವನ್ನು ಹೆಚ್ಚಾದ ಸಂತಾನವಾಗಿ ಹೆಚ್ಚಾದ ಜನರಾಗಿ ಅನೇಕ ದೇಶಗಳು ಬರುವಂತೆ ನಾನು ಮಾಡ್ತೀನಿ ಅಂತೆಲ್ಲ ದೇವರು ವಾಗ್ದಾನ ಮಾಡಿದರು ದೇವರು ಮಾಡಿರುವಂಥ ವಾಗ್ದಾನ ದೇವ್ರು ಮರ್ತೋಗ್ಲಿಲ್ಲ ಐದನೇ ವಚನದಲ್ಲಿ ನಾವು ನೋಡ್ತೇವೆ ಏನಂತ ನೋಡ್ತೀವಿ ದೇವರು ಮಾಡಿರುವಂಥ ಒಡಂಬಡಿಗೆ ದೇವರು ಮರೆಯೋದಿಲ್ಲ ದೇವರು ಆ ಬ್ರಾಹ್ಮಣಿಗೆ ಒಡಂಬಡಿಗೆ ಮಾಡಿದರು ನಾನು ನಿನಗೆ ಒಂದು ಪುತ್ರವನ್ನು ಕೊಡ್ತೇನೆ ಪುತ್ರ ಸಂತಾನ ನಿನಗೆ ಮಗುವನ್ನು ಕೊಡ್ತೇನೆ ನಿನ್ನ ಮುಖಾಂತರ ಅನೇಕ ದೇಶಗಳು ಬರುತ್ತದೆ ಎಂಬುದಾಗಿ ದೇವರು ಒಡನ್ಪಡಿಗೆ ಮಾಡಿದರು ದೇವರು ಮಾಡಿರುವಂಥ ಒಡಂಬಡಿಗೆ ದೇವರು ಮರೆಯಲಿಲ್ಲ ತೊಂಬತ್ತು ಒಂಬತ್ತು ವಯಸ್ಸಾದ ನಂತರ ಸಹ ಮರೆಯಲಿಲ್ಲ ದೇವರು ಅವನಿಗೆ ಮಗುವನ್ನು ಕೊಟ್ಟರು ಆದರೆ ಐಗುಪ್ತ ದೇಶದಲ್ಲಿ ಇದ್ದಂಥ ಪಾರೋನಿನ ರಾಜ ಯೋಸೇಪಡುವ ಮುಖಾಂತರ ಹೊಂದ್ಕೊಂಡಿರುವಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಎಲ್ಲ ಆಶೀರ್ವಾದ ಕಾರ್ಯಗಳನ್ನು ಆ ಪಾರೋನ್ ರಾಜ ಏನು ಮಾಡ್ದ ಇಸ್ರಾವೇಲ್ ಜನರಿಗೆ ಐಗುಪ್ತ ದೇಶದಲ್ಲಿ ಒಳ್ಳೆಯ ಸ್ಥಳವನ್ನು ಕೊಟ್ಟ ಆದರೆ ಅವ್ನು ಹಿಂದೆ ಬಂದಂಥ ರಾಜಂದಿರು ಈ ಯುವ ಸೇಪನ್ನು ಮಾಡಿರುವಂಥ ಒಳ್ಳೆ ಕಾರ್ಯಗಳನ್ನು ಮ ನೆನಪು ಮಾಡ್ಕೊಂಡಿಲ್ಲ ಮರ್ತೋಗ್ಬಿಟ್ರು ಯುವ ಸೇಪು ಇದ್ದಂಥ ದಿವಸಗಳಲ್ಲಿ ಇಡೀ ಭೂಮಿನಲ್ಲಿ ಎಲ್ಲ ಕಡೆ ಬರಗಾಲ ಬಂದು ಅನೇಕ ದೇಶಗಳು ಅನೇಕ ಜನರು ಕಷ್ಟಪಟ್ಟರು ತುಂಬ ತೊಂದರೆಗೆ ಸಿಕ್ಕಾಕೊಂಡ್ರು ಅನೇಕ ಜನರು ಸತ್ತು ಹೋದರು ಆದರೆ ಐಗುಪ್ತ ದೇಶದಲ್ಲಿ ದೇವರು ಸಮೃದ್ಧಿಯಾಗಿ ಅವರನ್ನು ಇಟ್ಟಿದ್ದರು ಯಾರ ಮುಖಾಂತರ ಇಟ್ಟಿದ್ದರು ಯುವಸೇಪನ ಮುಖಾಂತರ ಐಗುಪ್ತ ದೇಶದಲ್ಲಿ ಯಾವ ಊಟಕ್ಕೂ ಧಾನ್ಯಗಳಿಗೆ ಕೊರತೆ ಇಲ್ಲದಂತೆ ಆಶೀರ್ವಾದ ಮಾಡಿ ಇಟ್ಟಿದ್ದರು ಅವನ ಮುಖಾಂತರ ಯೋಸೇಪು ಒಬ್ಬನ ಮುಖಾಂತರ ಇಡೀ ಐಗುಪ್ತವೇ ಐಗುಪ್ತ ದೇಶನೇ ರಕ್ಷಿಸಲ್ಪಟ್ಟಿತ್ತು ಕಾಪಾಡಲ್ಪಟ್ಟಿತ್ತು ಆದ್ದರಿಂದ ಪೌರವನೂ ಈ ಯೋಸೇಪು ಅವರ ಕುಟುಂಬದವರಿಗೆ ಅವರ ಸಂತಾನದವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕಾಗಿತ್ತು ಆದರೆ ಅವರು ಇರಲಿಲ್ಲ ಹಿಂದೆ ಬಂದಂಥ ಪೌರೋನ ರಾಜಂದಿರುಗಳು ಏನು ಮಾಡಿದ್ರು ಯೋಸೋಪಿನ ವಂಶದವರನ್ನು ಅಂದರೆ ಅವರ ತಂದೆ ಅವರ ಜೊತೆ ಹುಟ್ಟಿರುವಂಥ ಅಣ್ಣ ತಮ್ಮಂದಿರು ಅವ್ರ ಕುಟುಂಬಗಳನ್ನೇ ಎಲ್ಲ ಅವರ ಸಂತಾನಗಳನ್ನೆಲ್ಲ ಏನು ಮಾಡಿದ್ರು ಗುಲಾಮನಾಗಿ ಇಟ್ಬಿಟ್ರು ಗುಲಾಮರಾಗಿ ಅಡ ಐಗುಪ್ತ ದೇಶದಲ್ಲಿ ಇಟ್ರು ಕೃತಜ್ಞತೆ ಇಲ್ಲದೆ ಈ ಐಗುಪ್ತನವರು ಹೊಟ್ಟೋದ್ರು ಆದರೆ ದೇವ್ರಿಗೆ ಹೇಗ ಇವರು ಈ ಜನರು ಪ್ರಾರ್ಥನೆ ಮಾಡಿದ್ರು ಬಿಡಿ ಹೆಸರುವೆಲ್ಲರು ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರವರನ್ನು ರಕ್ಷಿಸಿ ಅವರನ್ನು ಕಾಪಾಡಿದ್ದಾರೆ ನೋಡಿ ಮತ್ತೆ ಅಲ್ಲಿ ದೇವರು ಇಸ್ರಾವೆಲ್ಲರನ್ನು ಮರೆಯಲಿಲ್ಲ ದೇವರು ಅವ್ರಿಗೆ ಒಡಂಬಡಿಗೆ ಮಾಡಿದರು ವಾಗ್ದಾನ ಮಾಡಿದರು ನಾನು ನಿಮಗೆ ಹಾಲು ಜೇನು ಸುರಿಯುವ ದೇಶವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದರೆ ನೋಡಿ ಆ ದೇಶಕ್ಕೆ ದೇವರು ಈಗ ಇಲ್ಲಿ ಇಸ್ರಾವೆಲ್ಲರನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ ಇಲ್ಲಿ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಐದನೇ ವಚನದಲ್ಲಿ ದೇವರು ಅವ್ರು ಮಾಡಿದರ ಒಡಂಬಡಿಗೆ ಮಾಡಿದ್ದಾರೆ ಅಂತಂದರೆ ಅವರು ಯಾವತ್ತೂ ಮರ್ತೋಗೋದಿಲ್ಲ ಅವರು ಹೇಳಿರುವಂಥ ಕಾರ್ಯಗಳನ್ನು ಯಾವತ್ತೂ ವಾಪಸ್ ತೆಗೆದುಕೊಳ್ಳಲ್ಲ ಒಂದು ಕೊಡ್ತೀನಿ ಒಂದು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಇರ್ತೀನಿ ಅಂತ ಈ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರು ನೆರವೇರಿಸೇ ನೆರವೇರಿಸುವವರಾಗಿದ್ದಾರೆ ನಿನ್ನ ಬಾಲಲ್ಲಿ ದೇವರು ಒಂದು ಅದ್ಭುತ ಮಾಡ್ತೀನಿ ಅಂತ ಹೇಳಿದ್ದಾರಾ ನಿನ್ನ ಬಾಲಲ್ಲಿ ಒಂದು ಅದಿಶಯ ಮಾಡ್ತೀನಿ ಅಂತ ಹೇಳಿದ್ದಾರಾ ಖಂಠಿತವಾಗಿ ಅವರು ಮಾಡೇ ಮಾಡ್ತಾರೆ ನೋಡಿ ಯೇಸು ಸ್ವಾಮಿ ಯಾರೆಲ್ಲ ಅವರನ್ನು ಸ್ವೀಕಾರ ಮಾಡ್ಕೊಳ್ತಾರೋ ಅಷ್ಟು ಜನರ ಪಾಪಗಳನ್ನು ಕ್ಷಮಿಸುತ್ತೇನೆ ಅಂತ ಯೇಸು ಹೇಳಿದ್ದಾರೆ ಅವರ ರಕ್ತದಿಂದ ನಾವು ತೊಳೆಯಲ್ಪಡುವಾಗ ನಾವು ದೇವರ ಮಗನಾಗಿ ಮಗಳಾಗಿ ಮಕ್ಕಳಾಗುವಂತೆ ದೇವರ ಭಾಗ್ಯವನ್ನು ಆಶೀರ್ವಾದವನ್ನು ನಮಗೆ ಕೊಡುವವರಾಗಿದ್ದಾರೆ ಇದನ್ನು ಕೊಟ್ಟಿರುವಂಥ ಈ ಮಾತು ಹೇಳಿರುವಂಥವರು ದೇವರು ಇದನ್ನು ವಾಪಸ್ ತೆಗೆದುಕೊಳ್ಳಲ್ಲ ಇದನ್ನು ನಾನು ಮ ನನ್ನಿಂದ ಮಾಡೋಕ್ಕಾಗಲ್ಲ ನಾನು ನೆರ ನೆರವೇರ್ಸೋಕ್ಕಾಗಲ್ಲ ಅಂತಲ್ಲ ಅವರು ಖಂಡಿತವಾಗಿಯೂ ನೀನು ಎಂಥ ಪಾಪಿಯಾಗಿದ್ರುನು ಎಂಥ ಕೆಟ್ಟವನ್ನಾಗಿದ್ರುನು ಎಂಥ ದುಷ್ಟನಾಗಿದ್ರೂನು ಎಂಥ ಕೆಟ್ಟ ಮನುಷ್ಯನಾಗಿದ್ದರೂ ಸಹ ನೀನು ದೇವ್ರ ಹತ್ರ ಬರುವಾಗ ಯೇಸುವಿನ ಹತ್ರ ಬರಬೇಕಾದ್ರೆ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು ನನ್ನನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ನೀನು ನಿಜವಾದ ದೇವಕುಮಾರನಿಂದ ನಾನು ನಂಬುತ್ತೇನೆ ವಿಶ್ವಾಸ ಮಾಡ್ತೇನೆ ನನ್ನ ಹೃದಯದಲ್ಲಿ ಬಾ ಅಂತ ಕೇಳುವಾಗ ಖಂಡಿತವಾಗಿಯೂ ದೇವ್ರ ಹತ್ರ ಮಾಡೇ ಮಾಡ್ತಾರೆ ದೇವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ನಿಮ್ಮ ಪಾಪವನ್ನು ಕ್ಷಮಿಸಿ ದೇವರ ಮಗನಾಗಿ ಮಗಳಾಗಿ ಮಾಡೋವರಾಗಿದ್ದಾರೆ ಆದರೆ ಮನುಷ್ಯನೇ ಏನು ಮಾಡ್ತಾನೆ ದೇವ್ರ ಹತ್ರ ಮಾಡಿರುವಂಥ ಒಡನಪಡಿಗೆ ಅವನ ನೆನೆಸದೆ ನೆನಪು ಮಾಡಿಕೊಳ್ಳದೆ ಮರತೋಗವನಾಗಿದ್ದಾನೆ ಮರೆತೋದ್ರೆ ಅವನಿಗೆ ಅದು ನಷ್ಟ ಆದ್ದರಿಂದ ಇಲ್ಲಿ ದೇವರು ಯಾವಾಗಲೂ ಆತನು ಮಾಡಿರುವಂಥ ಒಡಂಬಡಿಕೆಯನ್ನು ಮರೆಯದೇ ಇರುವಂಥ ದೇವರಾಗಿದ್ದಾರೆ ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಕರ್ತನಿಗೆ ಕೃತಜ್ಞತ ಹೃದಯದಿಂದ ಸ್ತುತಿ ಮಾಡಬೇಕಾಗಿದೆ ಸ್ತೋತ್ರವನ್ನು ಸಳಿಸಬೇಕಾಗಿದೆ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರಬೇಕಾಗಿದೆ ಆಲೇ ನೋಡಿ ದೇವರು ಎಷ್ಟು ಒಳ್ಳೆಯ ದೇವರು ಅಂತಂದರೆ ಅವರು ಭಯಂಕರವಾದ ದೇವರಾಗಿದ್ದಾನೆ ಅದ್ಭುತವಾದಂಥ ದೇವರಾಗಿದ್ದಾರೆ ಪ್ರೀತಿಯುಳ್ಳ ದೇವರಾಗಿದ್ದಾರೆ ಕರನೆಯುಳ್ಳ ದೇವರಾಗಿದ್ದಾರೆ ನಮ್ಮನ್ನು ಯಾವಾಗಲೂ ಚಿನ್ ನಮಗೋಸ್ಕರ ಅವರು ಚಿಂತಿಸುವವರಾಗಿದ್ದಾರೆ ಆತನು ಕರಣೆಯುಳ್ಳ ದೇವರಾಗಿರೋದ್ರಿಂದ ಪ್ರೀತಿಯುಳ್ಳ ದೇವರಾಗಿರೋದ್ರಿಂದ ಅವರು ತಮ್ಮ ಮಕ್ಕಳನ್ನು ಮರೆಯುವುದಿಲ್ಲ ಆ ಮಕ್ಕಳಿಗೆ ಆ ಜನರಿಗೆ ಅವರ ಬಾಲಿಗೆ ನಿನ್ನ ಬಾಲಿಗೆ ನಿನ್ನ ಕುಟುಂಬಕ್ಕೆ ನಿನ್ನ ಅಗತ್ಯಗಳು ಏನೆಂಬುದಾಗಿ ತಿಳಿದು ಅರೆತು ಅದನ್ನು ತಕ್ಕ ಸಮಯದಲ್ಲಿ ಆತನು ಒದಗಿಸಿ ನಿಮಗೆ ಕೊಡುವವನಾಗಿದ್ದಾನೆ ನಿಮಗೆ ಸಹಾಯ ಮಾಡೋವನಾಗಿದ್ದಾನೆ ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಕರ್ತನಿಗೆ ಕೃತಜ್ಞತೆಯಿಂದ ಸ್ತುತಿ ಮಾಡಬೇಕಾಗಿದೆ ಸ್ತೋತ್ರ ಮಾಡಬೇಕಾಗಿದೆ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸಬೇಕಾಗಿದೆ ಆರನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಅವರಿಗೆ ಬೇರೆ ದೇಶಗಳನ್ನು ಅವರಿಗೆ ಸ್ವಂತ ಜಾಗವಾಗಿ ಕೊಟ್ಟಿದ್ದಾರೆ ಅಂತಂದರೆ ಆಗಲೇ ನಾನು ಹೇಳಿದ್ದೆ ಈ ಇಸ್ರವೆಲ್ಲರು ಬ ಯೋಶ ಯೋಶವನ್ನು ಜೊತೆಗೆ ಬರ್ತಿರಬೇಕಾದ್ರೆ ದೇವರು ಅವರಿಗೆ ಅನೇಕ ದೇಶಗಳನ್ನು ಕೊಟ್ಟಿದ್ದಾರೆ ಏಳು ದೇಶಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅವರು ಪಾಪದಲ್ಲಿದ್ದಂಥವ್ರನ್ನ ದೇವರ ಜಾಗವನ್ನು ತೆಗೆದು ಜನರನ್ನು ತೆಗೆದು ಇವರಿಗೆ ಹೆಸರಾವೆಲ್ಲರಿಗೆ ಅದನ್ನು ಕೊಟ್ಟಿದ್ದಾರೆ ಅಲ್ಲಿ ದೇವರಲ್ಲಿ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾರೆ ನ್ಯಾಯ ವಿಚಾರಣೆ ಮಾಡ್ತಿರಬೇಕಾದರೆ ದೇವರ ದೃಷ್ಟಿಯಲ್ಲಿ ಅವರು ನಿಲ್ಲದಕ್ಕಾಗದೇ ಇರೋದ್ರಿಂದ ಅವರನ್ನು ತೆಗೆದುಹಾಕಿ ಆ ಸ್ಥಳವನ್ನು ಇವರಿಗೆ ಕೊಟ್ಟಿದ್ದಾರೆ ಇಸ್ರಾವೆಲ್ಲರಿಗೆ ಕೊಟ್ಟಿದ್ದ ಕೊಟ್ಟಿದ್ದಾರೆ ನೋಡಿ ಪ್ರಿಯರೇ ಇವತ್ತಿನ ದಿವಸನು ಸಹ ದೇವರು ನ್ಯಾಯ ವಿಚಾರಣೆ ಮಾಡುವಂಥ ದೇವರಾಗಿದ್ದಾರೆ ನ್ಯಾಯ ವಿಚಾರಣೆ ಮಾಡುವವರಾಗಿದ್ದಾರೆ ದೇವರು ನ್ಯಾಯ ವಿಚಾರಣೆ ಮಾಡ್ತಿರಬೇಕಾದ್ರೆ ದೇವರ ಮುಂದೆ ದೇವರ ವಾಕ್ಯಗಳಂತೆ ನಡೆಯದೇ ಇರುವವರಿಗೆ ದಂಡನೆಗೆ ಒಳಗಾಗುವವರು ದಂಡನೆಗೆ ಒಳಗಾಗಲೇಬೇಕು ಆದರೆ ನಾನು ನೀವು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ದೇವರ ಮಕ್ಕಳಾಗಿರೋವರಿಗೆ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ ಹೆದರಿಕೆ ಇರೋದಿಲ್ಲ ಯಾಕಂದರೆ ದೇವರು ನೀತಿಯುಳ್ಳ ದೇವರು ನ್ಯಾಯವಿಲ್ಲ ದೇವರು ಆತನ ಸಿಂಹಾಸನದ ಆಸ್ತಿವಾರವು ನೀತಿಯಾಗಿದೆ ನೀತಿಯಿಂದಲೂ ನ್ಯಾಯದಿಂದಲೂ ಸ್ಥಾಪಿಸಲ್ಪಟ್ಟಿದೆ ಆದ್ದರಿಂದ ದೇವರು ನ್ಯಾಯಾಚಾರಣೆ ಮಾಡಬೇಕು ಮಾಡಬೇಕಾದ್ರೆ ನಾವು ಸಂತೋಷವಾಗಿರಬೇಕಾಗಿದೆ ಯಾಕಂದರೆ ನಮಗೆ ನೀತಿಯನ್ನು ಕೊಡುವವರಾಗಿದ್ದಾರೆ ನಮಗೆ ನ್ಯಾಯವನ್ನು ಕೊಡುವವರಾಗಿದ್ದಾರೆ ಎಂಬುದಾಗಿ ನಾವು ಧೈರ್ಯದಿಂದ ಉತ್ಸಾಹದಿಂದ ಹರ್ಷದಿಂದ ಇರಬೇಕಾಗಿದೆ ಆದರೆ ಪಾಪಿಗಳು ಏನು ಮಾಡ್ತಾರೆ ಭಯಪಡೋರಾಗಿರ್ತಾರೆ ಹೆದರೋರಾಗಿರುತ್ತಾರೆ ಯಾಕಂದರೆ ದೇವರು ನ್ಯಾಯೋಚ್ಚಾರಣೆ ಮಾಡಬೇಕಾದ್ರೆ ಆ ಸ್ಥಳದಲ್ಲಿ ಅವರಿಗೆ ನಿಲ್ಲೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಪರಿಶುದ್ಧತೆ ಇರೋದಿಲ್ಲ ನೀತಿ ಇರೋದಿಲ್ಲ ಅವರು ಪಾಪಿಗಳಾಗಿರೋದ್ರಿಂದ ಅವರಿಗೆ ದಂಡನೆಗೊಳಗಾಗಬೇಕಾಗಿದೆ ಅದಕ್ಕೆ ಆದ್ದರಿಂದ ಪಾಪದಲ್ಲಿ ಇರುವವರು ಭಯಪಡೋರು ಹೆದರೋರಾಗಿರುತ್ತಾರೆ ದೇವರ ಮಕ್ಕಳಾಗಿರೋರಿಗೆ ನಾವು ಅದ್ರ ಬಗ್ಗೆ ಭಯಪಡಬೇಕಾಗಿಲ್ಲ ಹೆದರಬೇಕಾಗಿಲ್ಲ ದೇವ್ರು ಮಾ ಯಾವಾಗಲೂ ಸರಿಯಾದ ಕರೆಕ್ಟಾಗಿರೋದನ್ನೇ ಸರಿಯಾದಂಥ ಕಾರ್ಯಗಳನ್ನೇ ಅವರು ನ್ಯಾಯವನ್ನೇ ಅವರು ಮಾಡುವವರಾಗಿದ್ದಾರೆ ಅದೇ ಸಮಯದಲ್ಲಿ ಆ ನಂತರ ಕಾಲೇಜು ನೋಡಬೇಕಾದ್ರೆ ಎಂಟನೇ ವಚನದಲ್ಲಿ ದೇವರು ಮಾಡುವಂಥದ್ದು ಎಲ್ಲವೂ ಅದು ಸ್ಥಿರವಾಗಿರುತ್ತದೆ ಆತನ ಆಜ್ಞೆಗಳು ಎಲ್ಲವೂ ಹಾಗೇ ಇರುತ್ತೆ ದೇವರು ಒಂದು ಆಜ್ಞೆ ಮಾಡಿದ್ದಾರೆ ಅಂತಂದರೆ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ ನಮ್ಮ ಬಾಲಲ್ಲಿ ದೇವರು ಏನಕ್ಕೆ ಆಜ್ಞೆ ಕೊಟ್ಟಿದ್ದಾರೆ ಅಂತಂದರೆ ನಮ್ಮನ್ನು ಆಶೀರ್ವದಿಸಬೇಕು ನಮ್ಮ ಬಾಲಲ್ಲಿ ಆಶೀರ್ವಾದ ಬರಬೇಕು ನಮ್ಮ ಬಾಲಲ್ಲಿ ಒಳ್ಳೆಯ ಕಾರ್ಯಗಳು ನಡೀಬೇಕು ನಾವು ನೆನೆಸೋ ಕಾರ್ಯಗಳು ಕೈಗೂಡಿ ಬರಬೇಕು ನಮ್ಮ ಬಯಕೆಗಳು ನೆರವೇರಬೇಕು ಅಂತಂದರೆ ನಾವು ಇಷ್ಟಪಟ್ಟಿದ್ದು ನೆರವೇರಬೇಕು ಅಂತ ಅಂದರೆ ನಾವು ದೇವರ ಆಜ್ಞೆಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯಬೇಕಾಗಿದೆ ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟಿರೋದು ಏನಕ್ಕಾಗಿ ಅಂದರೆ ನಮ್ಮ ಬಾಲು ನಾವು ಚೆನ್ನಾಗಿರಬೇಕು ನಾವು ಆಶೀರ್ವಾದವಾಗಿರಬೇಕು ಅನ್ನೋದಕ್ಕಾಗಿಯೇ ನಮಗೆ ಕೊಟ್ಟಿರೋದು ನೋಡಿ ಯಾವಾಗಲೂ ಜನರು ಏನು ಮಾಡ್ತಾರೆ ದೇವರ ಆಶೀರ್ವಾದ ಬೇಕು ಅಂತ ಬಯಸ್ತಾರೆ ದೇವರ ಅದ್ಭುತಗಳು ಬೇಕು ಅಂತ ಅಂತಾರೆ ಆದರೆ ದೇವರು ಹೇಳುವ ಮಾತನ್ನು ಮಾತ್ರ ಕೇಳೋಕ್ಕಾಗಲ್ಲ ಅಂತಂದರೆ ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಅದು ಸಾಧ್ಯವಿಲ್ಲ ದೇವರು ನಮಗೆ ಆಜ್ಞೆ ಮಾಡ್ತಾರೆ ಕೊಡ್ತಾ ಇದ್ದಾರೆ ಅಂತಂದರೆ ನಮಗೆ ಒಂದು ಕಾರ್ಯ ಹೇಳ್ತಾ ಇದ್ದಾರೆ ಅಂದರೆ ನಾವು ದೇವರ ಮಾತಿಗೆ ದೇವರ ಶಬ್ದಕ್ಕೆ ದೇವರ ವಾಕ್ಯಕ್ಕೆ ಕೇಳಿ ಅದಕ್ಕೆ ನಾವು ವಿದ್ಯೆಯರಾಗಲೇಬೇಕು ಆದರೆ ಇವತ್ತು ಜನರು ಏನು ಏನು ಮಾಡ್ತಾರೆ ಅಂದರೆ ವಿದ್ಯತೆಗೆ ತುಂಬ ಕಷ್ಟಪಡ್ತಾರೆ ಅದು ಕಷ್ಟವಲ್ಲ ದೇವರಲ್ಲಿ ನೀನು ಹೆಚ್ಚಾದ ಪ್ರೀತಿಯಿಂದ ದಾಹವಾಗಿ ವೈರ್ಯ ವೈರಾಗ್ಯವಾಗಿ ಇರುವುದಾದರೆ ದೇವರ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟಿರುವುದಾದರೆ ದೇವರು ಹೇಗೆ ನಿನ್ನೆ ಮೇಲೆ ಪ್ರೀತಿಯನ್ನು ಇಟ್ಟು ನಿನ್ನನ್ನು ಬಂದು ಕಾಪಾಡಿ ರಕ್ಷಿಸಿದಾರೋ ಅದೇ ರೀತಿಯಾಗಿ ದೇವರ ಮೇಲೆ ನೀನು ಪ್ರೀತಿಯಾಗಿರುವುದಾದರೆ ದೇವರ ಮೇಲೆ ಹೆಚ್ಚಾದ ಪ್ರೀತಿ ಇದ್ದರೆ ದೇವರ ಮಾತನ್ನು ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯೋದಕ್ಕೆ ನಿನಗೆ ಕಷ್ಟ ಆಗೋದಿಲ್ಲ ನೀನು ಖಂಡಿತವಾಗಿಯೂ ಕೇಳಿ ನಡೆಯೋನು ಆಗೇ ದೇವರು ನಿಮ್ಮ ಬಾಳಲ್ಲಿ ಆಶೀರ್ವಾದ ಕೊಂಡು ಬರಬೇಕು ಅಂತ ಹೇಳುವುದಾದರೆ ನೀವು ಆತನ ಶಬ್ದ ಕೇಳಿ ವಾಕ್ಯಗಳನ್ನು ಕೇಳಿ ವೇದ ಪುಸ್ತಕದಲ್ಲಿ ಬರೆದಿರುವಂತೆ ಆತನ ಆಜ್ಞೆಗಳನ್ನು ನೀನು ಕೈಗೊಂಡು ನೀನು ನೆರವೇರಿಸಿ ನಡೆಯುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ ನೋಡಿ ಯೇಸು ಸ್ವಾಮಿ ಏನಿಗೆ ಬಂದಿದ್ದಾರೆ ಅಂತಂದರೆ ಆಜ್ಞೆಗಳನ್ನು ಸ್ಥಾಪಿಸಲು ಮಾ ಸ್ಥಾಪಿಸಬೇಕು ಅಂತಲ್ಲ ಆಜ್ಞೆಗಳನ್ನು ಕೊಟ್ಟು ಕೇಳಿ ವಿಧೇನಾಗದೆ ಕಲ್ಲದೋಗಿರುವಂಥ ಜನರನ್ನು ರಕ್ಷಿಸುವಂತೆ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ಯಾರನ್ನ ಈ ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೇಳದೇ ಇರುವ ಹಾಗೆ ತಿರಸ್ಕಾರ ಮಾಡಿ ತಲ್ಬಿಟ್ಟು ದೂರ ಹೋಗಿರುವಂಥವರನ್ನು ರಕ್ಷಿಸಬೇಕು ಅವರನ್ನು ಹಾಗೆ ಬಿಟ್ಟು ಬಿಡಬಾರ್ದು ಹೇಗಾದರೂ ಮಾಡಿ ಅವರಿಗೆ ಪರಲೋಕ ರಾಜ್ಯಕ್ಕೆ ಬರುವಂತೆ ಒಂದು ದಾರಿಯನ್ನು ಉಂಟು ಮಾಡುವಂತೆಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದು ರಕ್ತವನ್ನು ಚೆಲ್ಲಿ ಜೀವ ಕೊಟ್ಟು ಮೃತಾಂಜನ ಗೆದ್ದು ಬಂದಿದ್ದಾರೆ ಅದರಿಂದ ದೇವರ ವಾಕ್ಯಗಳನ್ನು ಕೇಳಿ ಆತನ ಮಾತನ್ನು ಕೇಳಿ ನಾವು ನೀತಿಯುಳ್ಳವರಾಗಿ ನ್ಯಾಯವುಳ್ಳವರಾಗಿ ನಾವು ನಡೆಯುವಾಗ ದೇವರ ಭಯದಲ್ಲಿ ಭಕ್ತಿಯಲ್ಲಿ ನಾವು ನಡೆಯುವಾಗ ದೇವರ ಆಶೀರ್ವಾದ ತಾನಾಗಿ ನಮ್ಮ ಬಾಲಲ್ಲಿ ಬರುವಂಥದ್ದಾಗಿದೆ ಮತ್ತು ಒಂಬತ್ತನೇ ವಚನದಲ್ಲಿ ನಾವು ನೋಡ್ತೇವೆ ದೇವರು ಆತನು ಪರಿಶುದ್ಧವಾದ ದೇವರು ಆರಾಧನೆ ಬಗ್ಗೆ ಯೋಗ್ಯನಾಗಿರುವಂಥ ದೇವರು ಅದ್ಭುತವಾದ ದೇವರು ಆತನು ಈ ಜನರನ್ನು ಐಗುಪ್ತ ದೇಶದಿಂದ ಹೇಗೆ ಬಿಡುಗಡೆ ಮಾಡಿದ್ದಾರೋ ಶರೀರ ಪ್ರಕಾರವಾಗಿ ಇವರನ್ನು ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ ಈಗ ಈ ಯೇಸು ಸ್ವಾಮಿ ನಮ್ಮನ್ನು ಆತ್ಮಿಕವಾಗಿ ಬಿಡುಗಡೆ ಮಾಡಲು ಬಂದಿದ್ದಾರೆ ಆತ್ಮಿಕವಾಗಿ ನಮ್ಮನ್ನು ಬಿಡುಗಡೆ ಮಾಡಲು ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ಅದಕ್ಕಾಗಿಯೂ ಕರ್ತನಿಗೆ ನಾವು ಸ್ತುತಿ ಮಾಡಿ ನಾವು ಸ್ತೋತ್ರ ಮಾಡಬೇಕಾಗಿದೆ ದೇವರು ಮಾಡಿರುವಂಥ ಒಂದೊಂದು ವಾಕ್ಯಗಳನ್ನು ಕಾರ್ಯಗಳನ್ನು ನಾವು ಮರೆಯದೆ ನಾವು ಸ್ತೋತ್ರ ಮಾಡಬೇಕಾದ್ರೆ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡವನ್ನಾಗಿದ್ದಾನೆ ಕೊನೆಯದಾಗಿ ನಾವು ನೋಡ್ತೇವೆ ದೇವರಿಗೆ ಭಯಪಡುವ ಭಯವೇ ಜ್ಞಾನಕ್ಕೆ ಪ್ರಾರಂಭ ಎಂಬುದಾಗಿ ಕೊನೆಯ ವಾಚನ ನಾವು ನೋಡ್ತೇವೆ ನೋಡಿ ದೇವರಿಗೆ ಭಯಪಡುವಂಥ ಭಯ ದೇವರಿಗೆ ಭಯಪಡುವಂಥ ಭಯ ಇರಬೇಕಾದರೆ ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಾವು ನಡೆಯುವವರಾಗಿರುತ್ತೇವೆ ನೋಡಿ ದೇವರು ಒಂದು ಕಾರ್ಯ ಹೇಳಿದ್ದಾರೆ ಅಂತಂದರೆ ಏನು ಹೇಳಿದ್ದಾರೆ ಸುಳ್ಳು ಬಡ ಮೋಸ ಮಾಡಬೇಡ ಕಲ್ತನ ಮಾಡಬೇಡ ಈ ಥರ ಎಲ್ಲ ಹೇಳಿದ್ದಾರೆ ದೇವರಿಗೆ ವಿಧೇಯನಾಗಿ ನಾವು ನಡೀಬೇಕು ಒಂದೇ ದೇವರನ್ನು ನಾವು ಆರಾಧನೆ ಮಾಡಬೇಕು ಮಾಡಬೇಕಾಗಿದೆ ಒಂದೇ ದೇವರನ್ನು ನಾವು ನಾವು ಸೇವಿಸಬೇಕಾಗಿದೆ ಪ್ರಾರ್ಥಿಸಬೇಕಾಗಿದೆ ಈ ಕಾರ್ಯಗಳನ್ನೆಲ್ಲ ನಾವು ಕೇಳಿ ಅದರಂತೆ ಆ ಕಾರ್ಯಗಳಿಗಾಗಿ ನಾವು ಭಯಪಟ್ಟು ನಾವು ನಡೆಯುವಾಗ ದೇವ್ರು ಹೇಳಿರುವಂಥ ಮಾತನ್ನು ಕೇಳಿ ನಾವು ನಡೆಯುವಾಗ ಅದು ನಮ್ಮ ಬಾಲಲ್ಲಿ ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತರುವಂಥದ್ದಾಗಿದೆ ನಾವು ಭಯ ಇಲ್ಲದೆ ದೇವರಿಗೆ ಭಯ ಪಡದೆ ನಮ್ಮ ಇಷ್ಟ ಬಂದಾಗಿನ ಹೋಗುವುದಾದರೆ ಇಷ್ಟ ಬಂದಂಥ ದಾರಿಯಲ್ಲಿ ನಾವು ಇಷ್ಟ ಬಂದಾಗ ನಾವು ಬಾಳ್ಕೊಂಡಿದ್ದರೆ ಯಾವುದೇ ರೀತಿಯಾದಂಥ ಭಯ ಇಲ್ಲದೆ ಭಕ್ತಿ ಇಲ್ಲದೆ ಇದ್ದರೆ ನಮಗೆ ನಷ್ಟವನ್ನು ನಾವು ತರುವವರಾಗಿರುತ್ತೇವೆ ಆದರೆ ದೇವರಿಗೆ ನಾವು ಭಯಪಟ್ಟು ನಾವು ನಡೆಯುವಾಗ ನಮಗೆ ಜ್ಞಾನ ಉಂಟಾಗುತ್ತೆ ಜ್ಞಾನ ಬರುವಾಗ ಏನಾಗುತ್ತೆ ಅರಿವು ಬರುತ್ತೆ ತಿಳುವಳಿಕೆ ಉಂಟಾಗತ್ತೆ ನಾವು ತೆಗೆಯುವಂಥ ತೀರ್ಮಾನಗಳು ಆಗ ಒಳ್ಳೆಯ ರೀತಿಯಾದಂಥ ತೀರ್ಮಾನಗಳು ಸರಿಯಾದ ತೀರ್ಮಾನಗಳನ್ನು ನಾವು ತೆಗೆಯವರಾಗಿರುತ್ತೇವೆ ನಾವು ದೇವರಿಗೆ ಭಯಪಡುವಂಥ ಭಯದಲ್ಲಿ ಜ್ಞಾನದಲ್ಲಿ ನಾವು ನಡೆಯಬೇಕಾದರೆ ದೇವರು ನಮಗೆ ಅನೇಕ ಕಾರ್ಯಗಳನ್ನು ನಮಗೆ ತಿಳಿಸೋರಾಗಿದ್ದಾರೆ ಇದುವರೆಗೂ ಯಾವ ಕಣ್ಣು ಕಾಣದೇ ಇರುವಂಥದ್ದು ಕಿವಿ ಕೇಳದೇ ಇರುವಂಥದ್ದು ಯಾವ ಯಾರಿಗೂ ಅರ್ಥ ಆಗದೇ ಇರುವಂಥದ್ದನ್ನು ದೇವರು ನಮಗೆ ತಿಳಿಪಡಿಸುವವರಾಗಿದ್ದಾರೆ ಯಾವಾಗ ಆತನಿಗೆ ಭಯಪಟ್ಟು ನಾವು ನಡೆಯುವಾಗ ಆತನು ತನ್ನ ಪವಿತ್ರಾತ್ಮನವರ ಅಭಿಷೇಕದಿಂದ ನಮ್ಮನ್ನು ತುಂಬಿಸುವಾಗ ಪವಿತ್ರಾತ್ಮನವರ ವರಗಳು ನಮ್ಮ ಬಾಲಲ್ಲಿ ಕ್ರಿಯೆಗಳು ಮಾಡುವಾಗ ಕೆಲಸ ಮಾಡಬೇಕಾದ್ರೆ ಈ ರೀತಿಯಾದಂಥ ಹೊಸ ಕಾರ್ಯಗಳನ್ನೆಲ್ಲ ಇದುವರೆಗೂ ಯಾವ ಜನರು ಅನುಭವಿಸದೇ ಇರುವಂಥ ಕಾರ್ಯಗಳನ್ನೆಲ್ಲ ದೇವ್ರು ನಮಗೆ ಕೊಡೋವರಾಗಿದ್ದಾರೆ ಅದರಿಂದ ದೇವರಿಗೆ ನಾವು ಭಯಪಡುವಂಥ ಭಯ ನಮಗೆ ಖಂಡಿತವಾಗಿಯೂ ಇರಬೇಕಾಗಿದೆ ಅದು ಜ್ಞಾನಕ್ಕೆ ಅದುವೇ ಪ್ರಾರಂಭ ಭಯ ಪಡುವಂಥ ಭಯ ಇಲ್ಲ ಅಂತಂದರೆ ಅಲ್ಲಿ ಜ್ಞಾನ ಎಂಬುದು ಇರುವುದೇ ಇಲ್ಲ ಅವ್ರು ಏನೇ ಮಾಡಿದ್ರೂ ಆ ಜನರು ಏನೇ ಕೆಲಸ ಏನೇ ಮಾಡಿದ್ರೂ ಸಹ ಅದು ಟೆಂಪ್ರರಿಯಾಗಿ ತಾತ್ಕಾಲಿಕವಾಗಿರುವಂಥದ್ದಾಗಿದೆ ಅದು ಮುಂದಕ್ಕೆ ಭವಿಷ್ಯಕ್ಕೆ ಅವ್ರು ತೆಗಿ ಅವರು ಇವಾಗ ತೆಗೆಯುವಂಥ ತೀರ್ಮಾನ ಅದು ಫ್ಯೂಚರ್ಗೆ ಅದು ಸಕ್ಸಸ್ಫುಲ್ಲಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅದರಿಂದ ದೇವರು ಕೊಡುವಂಥ ಜ್ಞಾನದಲ್ಲಿ ನಾವು ಮಾಡಬೇಕಾದ್ರೆ ನಾವು ತೀರ್ಮಾನಗಳನ್ನು ತೆಗೆಯಬೇಕಾದ್ರೆ ಅದು ಆಶೀರ್ವಾದವಾಗಿರುತ್ತೆ ಅದು ಸಮಾಧಾನಕರವಾಗಿರುತ್ತೆ ಅದು ಎಲ್ಲರಿಗೂ ಒಳ್ಳೆಯದನ್ನು ತರುವಂಥದ್ದಾಗಿದೆ ಸಂತೋಷವನ್ನು ತರುವಂಥದ್ದಾಗಿದೆ ಆದ್ದರಿಂದ ನಮಗೆ ದೇವರಿಗೆ ಭಯಪಡುವ ಭಯ ಖಂಡಿತ ನಮ್ಮಲ್ಲಿ ಇರಬೇಕಾಗಿದೆ ನೋಡಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕೆಲವು ಸಮಯದಲ್ಲಿ ನಾವು ಮಕ್ಕಳು ಕುಟುಂಬ ಪ್ರಾರ್ಥನೆ ಮಾಡಬೇಕಾದ್ರೂ ಕೆಲವು ಸರಿ ಏನು ಮಾಡ್ತಾರೆ ಮಕ್ಕಳು ಅಲ್ಲಿ ಓಡಾಡ್ತಾರೆ ಗಲಾಟೆ ಮಾಡ್ಕೊಂಡಿರ್ತಾರೆ ಮನೆಯಲ್ಲೂ ಅಷ್ಟೇ ಎಷ್ಟೊಂದು ಸರಿ ನೋಡಿದ್ದೀರಾ ನೀವೇ ನೋಡಿದ್ದೀರಾ ಕೂತಿರ್ತಾರೆ ಒಬ್ಬ ಕೂತಿದ್ರೆ ಇನ್ನೊಬ್ಬ ಆ ಕಡೆ ಓಡ್ತಾನೆ ಅವ್ರಿಗೆ ದೇವ್ರ ಬಗ್ಗೆ ಅಷ್ಟೊಂದು ಭಯ ಇಲ್ಲ ಇನ್ನೂ ಅವ್ರಿಗೆ ಜ್ಞಾನ ಜ್ಞಾನ ಇಲ್ಲ ನಾವೇನು ಮಾಡಬೇಕಾಗಿದೆ ಈ ಚಿಕ್ಕ ವಯಸ್ಸಿನಲ್ಲಿ ಏನೇ ಅವ್ರಿಗೆ ನಾವು ತಿಳುವಳಿಕೆ ಕಳ್ಸಿ ದೇವರಿಗೆ ಭಯ ಪಡುವಂಥ ಭಯ ದೇವರು ನಮಗಿಂತ ನನಗಿಂತ ನನ್ನ ತಂದೆಗಿಂತ ತಾಯಿಗಿಂತ ನಮ್ಮ ಮನೆಯಲ್ಲಿರುವ ಎಲ್ಲರಿಗಿಂತಲೂ ದೊಡ್ಡವರು ಅವ್ರಿಗೆ ನಾವು ಗಮನಪಡಿಸಬೇಕು ನಾವು ಸನ್ಮಾನ ಮಾಡಬೇಕು ನಾವು ಪ್ರಾರ್ಥಿಸಬೇಕು ಅವ್ರ ಹತ್ರ ನಾವು ವಿಜ್ಞಾಪನೆ ಮಾಡಬೇಕು ಅವ್ರಿಗೆ ಸ್ತುತಿಯನ್ನು ಸ್ತೋತ್ರವನ್ನು ಸೆಳಿಸಬೇಕು ಸಲ್ಲಿಸಬೇಕು ದೇವರೇ ದೊಡ್ಡವರು ಎಂಬುದಾಗಿ ನಾವು ತಿಳಿಸುವಾಗ ಆ ದೇವರ ಭಯವನ್ನು ಆ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲೇ ತಿಳಿಸುವಾಗ ಆ ಭಯದಲ್ಲಿ ಅವ್ರು ಬೆಳೆಯಬೇಕಾದ ಜ್ಞಾನಿಗಳಾಗಿ ಬರುತ್ತಾರೆ ಅವರು ದೊಡ್ಡವರಾಗುವಾಗಲೂ ಸಹ ಆ ದಾರಿಯನ್ನು ಬಿಟ್ಟು ತಪ್ಪಿಸಿ ಬೇರೆ ಕೆಟ್ಟ ದಾರಿಗೆ ತಪ್ಪಾದ ದಾರಿಗೆ ಅವರು ಹೋಗೋದಿಲ್ಲ ಆದ್ದರಿಂದ ಈ ದೇವರಿಗೆ ಭಯಪಡುವ ಭಯ ಈ ಜ್ಞಾನಕ್ಕೆ ಪ್ರಾರಂಭ ಎಂಬುದು ಅದು ಸರಿಯಾದ ವಾಕ್ಯಗಳು ಕರ್ತನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ನಡೆಯುವವರು ಅವರು ಒಳ್ಳೆಯ ತಿಳುವಳಿಕೆಯಲ್ಲಿ ಬಲಿಯವರಾಗಿ ಬರುವವರಾಗಿರುತ್ತಾರೆ ಆದ್ದರಿಂದ ಕರ್ತನಿಗೆ ನಾವು ಸ್ತೋತ್ರ ಮಾಡಬೇಕಾಗಿದೆ ಇಲ್ಲಿ ಕೆಲವೊಂದು ವಾಕ್ಯಗಳು ನಾವು ನೋಡ್ತೇವೆ ದೇವರು ಯಾವಾಗಲೂ ನೀತಿಯುಳ್ಳ ದೇವರಾಗಿದೆ ಶಾಶ್ವತವಾಗಿಯೂ ಅವರು ನೀತಿಯುಳ್ಳ ದೇವರೆಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ಈ ಹತ್ತನೇ ವಚನದಲ್ಲಿ ಆತನಿಗೆ ಸ್ತುತಿ ಸದಾಕಾಲ ಶಾಶ್ವತವೂ ಆತನಿಗೆ ಸಲ್ಲಿಸಬೇಕಾಗಿದೆ ಆತನು ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸ್ತುತಿಗೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಮತ್ತು ಒಂಬತ್ತನೇ ವಚನದಲ್ಲಿಯೂ ನಾವು ನೋಡ್ತೇವೆ ಒಡನ್ಪಡೆಗಳನ್ನು ಅವನು ಮಾಡೋವನ್ನಾಗಿದ್ದಾರೆ ಸದಾ ಕಾಲಕ್ಕೂ ಅದನ್ನು ಅವರು ಮರೆಯದೆ ನೆರವೇರಿಸುವವರಾಗಿದ್ದಾರೆ ಅದನ್ನು ವಾಗ್ದಾನಗಳನ್ನು ಅವರು ನೆರವೇರಿಸುವವರಾಗಿದ್ದಾರೆ ಆತನ ನೀತಿಯುಲ್ಲ ದೇವರು ಎಂಬುದಾಗಿಯೂ ಸಹ ನಾವು ನೋಡೋವರಾಗಿದ್ದೇವೆ ಈ ಮೂರನೇ ವಚನ ಐದನೇ ವಚನ ಎಂಟನೇ ವಚನ ಈ ರೀತಿಯಾಗೆಲ್ಲ ನಾವು ನೋಡ್ತೇವೆ ಅದರಿಂದ ದೇವರು ಅತನು ಸದಾಕಾಲವು ಶಾಶ್ವತವಾಗಿಯೂ ಇರುವಂಥ ದೇವರಾಗಿದ್ದಾರೆ ನಾನು ನೀನು ಮರ್ತೋಗ್ಬಿಟ್ರೂ ಸಹ ದೇವರು ನಮ್ಮನ್ನು ಮರೆಯದೇ ಇರುವಂಥ ದೇವರಾಗಿದ್ದಾರೆ ಅವರು ನಿಮಗೊಂದು ಮಾತು ಕೊಟ್ಟಿದ್ದಾರೆಂದರೆ ಖಂಡಿತವಾಗಿಯೂ ಆ ಮಾತನ್ನು ಅವರು ಖಂಡಿತ ನೆರವೇರಿಸೇ ನೆರವೇರಿಸುವವರಾಗಿದ್ದಾರೆ ಆದ್ದರಿಂದ ನೀವು ದೇವರನ್ನು ದೇವರು ಮಾಡಿರುವಂಥ ಒಂದೊಂದು ಉಪಕಾರಗಳನ್ನು ಮರೆಯದೆ ಕೃತಜ್ಞತೆಯಿಂದ ಸ್ತುತಿ ಮಾಡುತ್ತಾ ಸ್ತೋತ್ರ ಮಾಡ್ತಾ ಇರುವಾಗ ದೇವರ ನಾಮವನ್ನು ನೀವು ಮೈಮೆ ಪಡಿಸಿರಬೇಕಾದ್ರೆ ಈ ಹತ್ತನೇ ವಚನದಲ್ಲಿ ನಾವು ನೋಡುವ ಹಾಗೆ ದೇವರ ಭಯವೂ ನಿಮ್ಮಲ್ಲಿರುತ್ತೆ ಭಯ ದೇವರಿಗೆ ಭಯ ಪಡೋ ಆ ಭಯ ಇರುತ್ತೆ ಆವಾಗ ನೀವು ಪಾಪ ಮಾಡೋಕ್ಕಾಗಲ್ಲ ದೇವರಿಗೆ ಭಯ ಪಡದೇ ಇದ್ರೆ ಪಾಪ ಬರೋದು ಎಲ್ಲ ತಪ್ಪಾದ ಯೋಚನೆಗಳು ತಪ್ಪಾದ ಕೆಲಸಗಳು ತಪ್ಪಾದ ಕಾರ್ಯಗಳು ಇವತ್ತು ಜನರು ತಪ್ಪು ಮಾಡ್ತಾರೆ ಪಾಪ ಮಾಡ್ತಾರೆ ಅಂತ ಅವರಿಗೆ ದೇವರ ಬಗ್ಗೆ ಭಯ ಇಲ್ಲ ಭಯ ಇಲ್ಲದೇ ಇರೋದರಿಂದ ಅವರು ಇಷ್ಟ ಬಂದಂಗೆ ಅವ್ರು ಮಾಡ್ತಾಯಿದ್ದಾರೆ ಅದರಿಂದನೇ ಇವತ್ತು ಜನರಿಗೆ ಈ ಲೋಕದಲ್ಲಿ ಎಷ್ಟೋ ಕಣ್ಣೀರು ಎಷ್ಟೋ ಕಾಯಿಲೆಗಳು ರೋಗಗಳು ಮೊದಲೇ ಪ್ರಾರಂಭದಲ್ಲೇ ಈ ಜನರು ಮನುಷ್ಯ ದೇವರಿಗೆ ಭಯಪಟ್ಟು ಇದ್ದಿ ಇದ್ದಿರುವುದಾದರೆ ದೇವರು ಹೇಳುವ ಮಾತನ್ನು ಕೇಳಿ ಅವನು ನಡೆಯುವವನಾಗಿದ್ದರೆ ಆತನು ತಪ್ಪಲ್ಲಿ ಸಿಕ್ಕಾಕೊಳ್ತಾ ಇರಲಿಲ್ಲ ಪಾಪಕ್ಕೆ ಇರಲಿಲ್ಲ ಆತನು ದೇವರ ಆಶೀರ್ವಾದದಲ್ಲಿ ಅವನು ಇರುತ್ತಾ ಇದ್ದ ಆದರೂ ಸಹ ಈಗಲೂ ಸಹ ದೇವರು ನಮಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನೀನು ನೋಡ್ತಿರುವಂಥ ನೀವು ದೇವರ ಭಯ ಇಲ್ಲದೆ ಭಕ್ತಿ ಇಲ್ಲದೆ ನೀವು ಹಿಂಜಾರಿ ಹೋಗಿರಬಹುದು ಅಥವಾ ದೇವ್ರ ಬಗ್ಗೆ ಗೊತ್ತಿಲ್ಲದೆ ನಿಮ್ಮ ಸ್ವಂತ ಇಷ್ಟ ಬಂದಂಥ ದಾರಿಗಳಲ್ಲಿ ನೀವು ನಡೆಯುತ್ತಿರುವುದಾದರೂ ಸಹ ನಿಮ್ಮ ಬಾಲನ ಯೇಸುವಿಗೆ ಒಪ್ಪಿಸಿಕೊಡಿ ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಬೇಗನೆ ಬರಲಿಕ್ಕಿದ್ದಾರೆ ಇವತ್ತಿನ ದಿವಸ ಈ ಲೋಕದಲ್ಲಿ ನಡೆಯುತ್ತಿರುವಂಥ ಎಲ್ಲ ಕಾರ್ಯಗಳು ನಡೀತಿರುವಂಥ ಎಲ್ಲ ತೊಂದರೆಗಳು ಎಲ್ಲ ಕಷ್ಟಗಳು ಇದೆಲ್ಲ ಏನು ತೋರಿಸುತ್ತೆ ಯೇಸು ಸ್ವಾಮಿಯ ಬರುವಿಕೆಗೆ ಇದೆಲ್ಲ ಸಿದ್ಧವಾಗ್ತಾಯಿದೆ ಇದೆ ಮನುಷ್ಯರು ಸಿದ್ಧರಾಗ್ತಾ ಇದ್ದಾರೋ ಗೊತ್ತಿಲ್ಲ ಜನರು ವಿಶ್ವಾಸಿಗಳು ಸಿದ್ಧರಾಗ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಈ ಲೋಕ ಮಾತ್ರ ಯೇಸು ಸ್ವಾಮಿಯ ಬರುವಿಕೆಗೆ ಸಿದ್ಧವಾಗ್ತಾ ಇದೆ ರೆಡಿಯಾಗ್ತಾಯಿದೆ ಆದ್ದರಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ ನೀವು ಸಿದ್ಧರಾಗಿ ನಿಮ್ಮ ಪಾಪಗಳನ್ನೆಲ್ಲ ಆರ್ಕೆ ಮಾಡಿ ಒಪ್ಪಿಸಿಕೊಟ್ಟು ದೇವರತ್ರ ನಿಮ್ಮ ಬಾಲನ್ನು ಒಪ್ಪಿಸಿಕೊಡುವಾಗ ಯೇಸುವಿನ ಹತ್ರ ನಿಮ್ಮ ಬಾಲನ್ನು ಒಪ್ಪಿಸಿಕೊಡುವಾಗ ಸಮರ್ಪಣೆ ಮಾಡುವಾಗ ಆತನ ವಾಕ್ಯಗಳನ್ನು ಕೇಳಿ ಆತನ ಮಾತಿನಂತೆ ಆತನ ವಾಗ್ದಾನಗಳಂತೆ ನೀವು ನಡೆಯುವಾಗ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ ನಿಮ್ಮನ್ನು ಕಾಪಾಡುವವರಾಗಿದ್ದಾರೆ ಕರ್ತನು ನಿಮ್ಮನ್ನು ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಈಗ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಸರಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ದೇವರೇ ಎಸುವ ಈ ಸಮಯದಲ್ಲಿ ಈ ಪ್ರೋಗ್ರಾಮನ್ನು ಈ ವಿಡಿಯೋನ ನೋಡ್ತಿರುವಂಥ ಒಂದೊಂದು ಸಹೋದರ ಸಹೋದರಿ ಚಿಕ್ಕವರು ದೊಡ್ಡವರು ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ನೀನು ಅದ್ಭುತವಾದಂಥ ದೇವರು ಅತಿಶ ಕಾರ್ಯಗಳನ್ನು ಮಾಡುವಂಥ ದೇವರು ನೀನು ವಾಗ್ದಾನ ಮಾಡುವಂಥ ದೇವರು ಮನುಷ್ಯನು ಮರ್ತೋದ್ರೂ ಸಹ ದೇವರ ನೀನು ಮರೆಯದೇ ಇರುವಂಥ ದೇವರು ನೀನು ಮಾತನಾಡಿರುವಂಥದ್ದು ಒಂದೊಂದು ನೀನು ನೆರ ನೆನಪು ಮಾಡಿಕೊಳ್ಳುವಂಥ ದೇವರಾಗಿದ್ದೀರಾ ಯೇಸುವೆ ನಮಗೋಸ್ಕರ ಈ ಲೋಕಕ್ಕೆ ನೀನು ಇಳಿದು ಬಂದಿದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಯಸಪ್ಪ ಈ ಸಮಯದಲ್ಲಿ ಯಾರೆಲ್ಲ ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ತಾಯಿದ್ದಾರೋ ಅವರ ಬಾಲೆಯಲ್ಲಿ ಏನೇ ಕೊರತೆಗಳಿದ್ರೂ ಕಷ್ಟಗಳು ತೊಂದರೆಗಳಿದ್ರೂ ಎಲ್ಲವನ್ನೂ ತೆಗೆದಾಕು ನೀಗಿಸು ಬಿಡುಗಡೆ ಮಾಡು ಅದ್ಭುತವನ್ನು ಮಾಡು ಯೇಸುವೆ ಈ ವಾರದಲ್ಲಿ ಕಳೆದ ವಾರದಲ್ಲಿಯೂ ಸಹ ಅನೇಕರು ಫೋನ್ ಮಾಡಿದ್ದಾರೆ ಅನೇಕರು ವಿಜ್ಞಾಪನೆಗಳನ್ನು ತಿಳಿಸಿದ್ದಾರೆ ಅವ್ರಿಗಿರುವಂಥ ಸಮಸ್ಯೆಗಳನ್ನು ತಿಳಿಸಿದ್ದಾರೆ ಅನೇಕರಿಗೆ ಪ್ರಾರ್ಥನೆಯನ್ನು ಕೇಳಿ ನೀನು ಸಹಾಯ ಮಾಡಿದ್ದೀರಾ ಅದ್ಭುತಗಳನ್ನು ಮಾಡಿದ್ದೀರ ಅನೇಕ ಜನರಿಗೆ ಈ ಸಮಯದಲ್ಲಿ ಇದ್ದಂಥ ಜ್ವರಗಳಿಂದ ಬಿಡುಗಡೆ ಮಾಡಿದ್ದೀರಾ ಯಶವೇ ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಈ ಕೋವಿಡ್ ನೈನ್ಟೀನಿಂದ ಬಿಡುಗಡೆ ಮಾಡಿ ಗುಣಪಡಿಸಿ ಇವತ್ತು ಅವರನ್ನು ಸಾಕ್ಷಿಗಳಾಗಿ ಇಟ್ಟಿದ್ದೀರಾ ಅನೇಕ ಸಾಕ್ಷಿಗಳನ್ನು ನೀನು ಉಂಟು ಮಾಡಿರೋದಕ್ಕಾಗಿ ಸ್ತೋತ್ರ ಹೌದು ದೇವರೇ ಮೂರು ಸಾವಿರ ವರ್ಷಗಳ ಹಿಂದೆ ದೇವರೇ ನೀವು ಹೇಗೆ ಇಸ್ರಾವೆಲ್ಲರನ್ನು ರಕ್ಷಿಸಿದ್ದೀರಾ ಕಾಪಾಡಿದ್ದೀರಾ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ಸಹ ನೀನು ಅದೇ ದೇವರಾಗಿದ್ದೀರಾ ಜೀವವುಳ್ಳ ದೇವರಾಗಿದ್ದೀರಾ ಇವತ್ತು ನೀನು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದೀರಾ ನಿಮ್ಮನ್ನು ನಾವು ನಂಬುತ್ತೇವೆ ವಿಶ್ವಾಸ ಮಾಡುತ್ತೇವೆ ನಿಮ್ಮನ್ನೇ ನಾವು ಸೇವಿಸುತ್ತೇವೆ ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ ನಿನಗೆ ಘನಮಾನ ಮಹಿಮೆ ಸಲ್ಲಿಸುತ್ತೇವೆ ಎಲ್ಲ ಸ್ತುತಿಗೂ ಸ್ತೋತ್ರಗೂ ಘನತೆಗೂ ಮಹಿಮೆಗೂ ಪಾತ್ರನು ನೀನೊಬ್ಬನೇ ನಿನ್ನೊಬ್ಬನೇ ಸರ್ವಶಕ್ತನಾದ ದೇವರು ನಿಮ್ಮ ಜನರ ಬಗ್ಗೆ ಕರ್ತನೆ ನೀನು ಚಿಂತಿಸುವಂಥ ದೇವರಾಗಿದ್ದೀರಾ ಇಸ್ರಾಯಿಲರಿಗೆ ಹೇಗೆ ನೀನು ಮಣ್ಣವನ್ನು ಕೊಟ್ಟಿದ್ದೀಯ ಬಣ್ಣೆಯಿಂದ ನನ್ನ ನೀರು ಬರುವಂತೆ ಮಾಡಿದ್ದೀರಾ ಇವತ್ತು ಸಹ ಕರ್ತನೆ ನಿನ್ನ ಜನರನ್ನು ಪೋಷಿಸು ಕರ್ತನೆ ಅನೇಕರು ಕೆಲಸ ಇಲ್ಲದ ಇದ್ದಾರೆ ಸಮುದಾಯ ಸಂಪಾದನೆ ಇಲ್ಲದೇ ಇದ್ದಾರೆ ಅನೇಕರು ನಾನಾ ರೀತಿಯಾದಂಥ ಕಷ್ಟಗಳಲ್ಲಿದ್ದಾರೆ ಯಾರೆಲ್ಲ ಅವ್ರು ಕಷ್ಟಪಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಎಲ್ಲ ಅಗತ್ಯಗಳನ್ನೆಲ್ಲ ಸಂದಿಸಲ್ಪಡಲಿ ಯಶವೇ ನೀವು ಹೇಗೆ ಮಾಡ್ತಾಯಿದ್ದೀರಾ ನೀನು ಹೇಗೆ ಅದ್ಭುತ ಮಾಡ್ತೀರಾ ಯಾ ಯಾರ ಮುಖಾಂತರ ಕಲಿಸ್ತಾ ಇದ್ದೀರ ನಮಗೆ ಗೊತ್ತಿಲ್ಲ ಆದರೆ ಅದ್ಭುತ ಮಾಡುವಂಥ ದೇವರು ನೀವು ಎಂಬುದಾಗಿ ನಾವು ನಂಬಿದ್ದೇವೆ ನಿಮ್ಮನ್ನು ನಂಬಿರುವಂಥ ಮಕ್ಕಳಿಗೆ ನೀನು ಕೈಬಿಡ್ದಂಥ ದೇವರಾಗಿದ್ದೀರಾ ನೀನು ಅವರ ಕರ ಹಿಡಿದು ನೀವು ನಡೆಸುವಂಥ ದೇವರಾಗಿದ್ದೀರಾ ನೀನು ಹೇಳಿದೀಯ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಘಟನೆ ನಾನು ಇರುತ್ತೇನೆ ಅಂತ ಹೇಳಿದ್ದೀರಾ ಅದಕ್ಕಾಗಿ ಸ್ತೋತ್ರ ನೀನು ಇವರನ್ನು ಕರ ಹಿಡಿದು ನೀನು ನಡೆಸೋದಕ್ಕಾಗಿ ಸ್ತೋತ್ರ ಈಗ ಯಾರಿಗೆಲ್ಲ ಕಾಯಿಲೆಯಲ್ಲಿ ಇದ್ದೀನಿ ಮನೆಯಲ್ಲಿ ಕುಟುಂಬದಲ್ಲಿರೋ ಕಾಯಿಲೆಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದರು ಶರೀರದಲ್ಲಿ ಬಾಧೆಗಳಿದೆ ನೋವುಗಳಿದೆ ಅಂತಾರೋ ಯಾರೆಲ್ಲ ಜ್ವರ ಇದೆ ಅಂತ ಹೇಳ್ತಾ ಇದ್ದಾರೋ ಯಾರಲ್ಲ ನಿಮೋನಿಯಾ ಇದೆಯೋ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕ್ಷಣದಲ್ಲೇ ಅವರ ಶರೀರದಲ್ಲಿ ಬಿಡುಗಡೆ ಉಂಟಾಗಲಿ ಅದ್ಭುತ ಉಂಟಾಗಲಿ ಅತಿಶಯ ಕಾರ್ಯಗಳು ಉಂಟಾಗಲಿ ತಲೆಯಿಂದ ಅಂಗಾಲ್ವರೆಗೂ ಯೇಸು ಕ್ರಿಸ್ತನ ರಕ್ತವನ್ನು ಜೀವವನ್ನು ಬಿಡುಗಡೆ ಮಾಡುವ ಶಕ್ತಿಯನ್ನು ಗುಣಪಡಿಸುವ ಶಕ್ತಿಯನ್ನು ಕಲಿಸುತ್ತೇನೆ ಸ್ವಸ್ಥತೆ ಉಂಟಾಗಲಿ ಈಗಲೇ ಬಿಡುಗಡೆ ಉಂಟಾಗಲಿ ಅದ್ಭುತ ಉಂಟಾಗಲಿ ಅತಿಶಯ ಉಂಟಾಗಲಿ ಈಗಲೇ ಗುಣವಾಗಲಿ ಆಶ್ಚರ್ಯ ಕಾರ್ಯಗಳನ್ನು ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವರು ಸರ್ವಶಕ್ತನಾದ ದೇವರು ನೀವು ಆಗಿದ್ದೀರಾ ಯೇಸುವೆ ಈ ಕ್ಷಣದಲ್ಲಿ ಕರ್ತನೇ ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಬಲ ಬಂದಿದ್ದಕ್ಕಾಗಿ ಸ್ತೋತ್ರ ಯಾವ ಯಾವ ಶರೀರದಲ್ಲಿ ಬಲ ಇಲ್ಲ ಅಂತ ಹೇಳ್ತಾರೋ ಯಾವ ಅಂಗದಲ್ಲಿ ಶಕ್ತಿ ಇಲ್ಲ ಅಂತಾರೋ ಯೇಸುವಿನ ನಾಮದಲ್ಲಿ ಈಗಲೇ ಶಕ್ತಿ ಬರಲಿ ಬಲ ಬರಲಿ ಆರೋಗ್ಯ ಬರಲಿ ಸ್ವಸ್ಥತೆ ಬರಲಿ ಯೇಸುವಿನ ನಾಮದಲ್ಲಿ ಎಲ್ಲ ಕಾಯಿಲೆಗಳು ಹೋಗು ಯೇಸುವಿನ ನಾಮದಲ್ಲಿ ಎಲ್ಲ ಜ್ವರವೇ ಹೋಗು ಯೇಸುವಿನ ನಾಮದಲ್ಲಿ ಎಲ್ಲ ಬಾಧೆಗಳು ನೀಗಲ್ಪಡಲಿ ಎಲ್ಲ ಚದ್ರೋಗಳು ಯೇಸುವಿನ ನಾಮದಲ್ಲಿ ಆರೋಗ್ಯ ಉಂಟಾಗಲಿ ಸ್ವಸ್ಥತೆ ಉಂಟಾಗಲಿ ಅದ್ಭುತ ಉಂಟಾಗಲಿ ಯೇಸುವು ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊಂಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊಂಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಯೇಸು ಕ್ರಿಸ್ತನ ಬಾಸುಂಡಿಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಗುಣವಾಗಿದ್ದಕ್ಕಾಗಿ ಸ್ತೋತ್ರ ವಿಶ್ವಾಸದಲ್ಲಿ ಜಯವನ್ನು ತೆಗೆದುಕೊಳ್ಳುತ್ತೇನೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಆಶೀರ್ವದಿಸು ದೇವರೇ ನಿನಗೆ ಮನಮನ ಮಹಿಮೆ ಸೆಳಿಸುತ್ತೇವೆ ಯೇಸುದಿವಿ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆಮೇ ಐ ಮೀನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ದೇವರು ನಿಮ್ಮ ಜೊತೆ ಇದ್ದಾರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವವರು ವಿಶ್ವಾಸ ಮಾಡುವವರು ಒಂದು ದಿವಸನೂ ನಾಚಿಕೆ ಪಟ್ಟು ಹೋಗೋದಿಲ್ಲ ನೀನು ಹೋಗುವಂಥ ಕಾರ್ಯ ಕಾರ್ಯಗಳಲ್ಲಿ ಒಂದೊಂದು ಕಾರ್ಯದಲ್ಲಿಯೂ ಅದು ಸೋಲಾಗೋ ಥರ ಇರಬಹುದು ಅದು ನಷ್ಟವಾಗಿರೋ ಥರನೂ ಕಾಣಬಹುದು ಆದರೆ ಎಲ್ಲವನ್ನು ತಿರುಗಿಸಿ ಬದಲಾಯಿಸಿ ನಿನಗೆ ಜಯಕರವಾದ ಬಾಲನ್ನು ಕೊಡುವವರೇ ಕರ್ತನಾದ ಏಸು ದೇವರು ನಿಮ್ಮ ಜೊತೆ ಇದ್ದಾರೆ ದೇವರು ನಿನ್ನನ್ನು ನಷ್ಟ ಹೋಗುವಂತೆ ನಷ್ಟ ಪಡುವಂತೆ ಒಂದು ದಿವಸ ಬಿಡುವುದಿಲ್ಲ ದೇವರು ಯಾವಾಗಲೂ ನಿನ್ನನ್ನು ಲಾಭ ಬರುವಂತೆಯೇ ಮಾಡ್ತಾರೆ ಎಲ್ಲದರಲ್ಲೂ ದೇವರು ನಿನಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಜಯ ಕೊಡುವವರಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಬಾಲಲ್ಲಿ ದೇವರು ಮಾಡಿರುವಂಥ ಅದ್ಭುತಗಳನ್ನು ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ವಿಜ್ಞಾಪನೆ ಇದ್ರೂ ಸಹ ಈಗಲೂ ಸಹ ನೀವು ನಮಗೆ ವಾಟ್ಸಪ್ ಮಾಡ್ಬೋದು ಅಥವಾ ಮೆಸೇಜ್ ಕಳಿಸ್ಬೋದು ಅಥವಾ ಕಾಮೆಂಟಲ್ಲಿ ನೀವು ಬರಿಬೋದು ನಿಮ್ಮ ವಿಜ್ಞಾಪನೆ ಏನಿದೆಯೋ ದಯವಿಟ್ಟು ನಮಗೆ ತಿಳಿಸಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ